ಅತ್ಯಾಸ ಕೂಡಲು ಮ್ಯಾಜಿಕಲ್ ಸೋಪ್. ಒಂದೂರಲ್ಲಿ ಪರಿಮಳ ಅನ್ನು ಹೊಂದಿಸಿದ್ದಳು. ಅವಳಿಗೆ ಇಬ್ಬರು ಗಂಡು ಮಕ್ಕಳು. ಇಬ್ಬರಿಗೂ ಮದುವೆ ಮಾಡಿ ದೀಪ್ತಿ ಶ್ರವಂತಿ ಅನ್ನೋ ಸೊಸೆಯಂದ್ರನ್ನ ಮನೆಗೆ ಕರೆತರ್ತಾಳೆ. ದೀಪ್ತಿ ಮನೆಗೆ ಹಿರಿಸೊಸೆ. ನೋಡೋಕೆ ಮುಖದ ಮೇಲೆ ದೊಡ್ಡ ದೊಡ್ಡ ಮಚ್ಚೆ ಇದ್ದು ಸ್ವಲ್ಪ ವಿಕಾರವಾಗಿ ಕಾಣಿಸ್ತಿರ್ತಾಳೆ. ಆದ್ರೆ ದೀಪ್ತಿ ತುಂಬಾ ಒಳ್ಳೆಯವಳು. ಶ್ರವಂತಿಗೆ ಸ್ವಲ್ಪ ಗರ್ವ ಹೆಚ್ಚು. ತಾನೇ ಅತ್ಯಂತ ಸುಂದರಿ ಅಂತ ಬೀಗ್ತಾ ಇರ್ತಾಳೆ. ಹೀಗೆ ದಿನಗಳು ಉರುಳ್ತಾ ಇವೆ. ಒಂದಿನ ದೀಪ್ತಿ ಪರಿಮಳ ಮನೆಯಲ್ಲಿರುವಾಗ ರಂಗಮ್ಮ ಅನ್ನೋಳು ಮನೆಯೊಳಗಡೆ ಬಂದು, ಅತ್ತಿಗೆ ಏನ್ ಮಾಡ್ತಿದ್ದೀರಾ? ನೀವ ಅತ್ತಿಗೆ ಬನ್ನಿ ಒಳಗ್ ಬನ್ನಿ ಎಂದು ಹೇಳುತ್ತಾಳೆ. ರಮಣಮ್ಮ ಒಳಗಡೆ ಬಂದು ಕೂತ್ಕೋತಾಳೆ. ಹೇಳು, ಏನ್ ತಗೊಳ್ತೀರಾ? ಏನು ಬೇಡ, ಸಂಜೆ ನಮ್ಮ ಮನೆಗೆ ನಿಮ್ಮೆಲ್ಲರಿಗೂ ಆಮಂತ್ರಣ ಇದೆ, ಎಲ್ಲಾರು ಬರಬೇಕು. ಆಮಂತ್ರಣನ? ಏನ್ ವಿಶೇಷ? ನಮ್ ಚಿಕ್ಕ ಹುಡುಗನ ಹುಟ್ಟಿದ ಹಬ್ಬ ಇವತ್ತು. ಹೌದಾ, ಬರ್ತೀವಿ ಬಿಡಿ. ಹಾ ಬರ್ತೀನಿ ನಾನು. ಹಾ ಅತ್ತಿಗೆ, ಒಂದ್ ವಿಷಯ, ನಿಮ್ ಹಿರಿ ಸೊಸೆಗೆ ಮನೇಲಿ ಏನಾದ್ರೂ ಕೆಲಸಗಳಿರಬಹುದು, ಅವಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ನೀವು ನಿಮ್ ಚಿಕ್ಕ ಸೊಸೆ ಬನ್ನಿ ಎಂದು ಹೇಳುತ್ತಾ ಅಲ್ಲಿಂದ ಹೋಗ್ತಾಳೆ. ಅವಳ ಮಾತುಗಳನ್ನ ಕೇಳಿದ ಪರಿಮಳಾಗೆ ಏನೊಂದು ಅರ್ಥ ಆಗಲ್ಲ. ಸೊಸೆ ಕಡೆ ತಿರುಗಿ, ನಿಂಗೇನ್ ಕೆಲಸಗಳಿರುತ್ತೆ, ಅವಳು ಏನು ಅಂತ ಹೇಳಾದ್ಲು ಎನ್ನುತ್ತಿರಬೇಕಾದ್ರೆ ದೀಪ್ತಿ ಮೆಲುನಗೆ ನಕ್ಕು, ಅವಳು ನನ್ನನ್ನ ಪಾರ್ಟಿಗೆ ಬರಬೇಡ ಅಂತ ಮುಖದ ಮೇಲೆ ಹೇಳ್ದಲೆ ಆತರ ಹೇಳ್ಬಿಟ್ಟು ಹೋದ್ಲು ಅತ್ತೆ ಎಂದು ಹೇಳುತ್ತಾಳೆ. ಆ ಮಾತು ಕೇಳಿ ಪರಿಮಳ ಶಾಕ್. ನೆನ್ನೆ ಯಾಕೆ ಬರಬೇಡ ಅಂತಿದ್ದಾಳೆ, ಅವಳಿಗೂ ನಿಂಗು ಏನಾದ್ರೂ ಜಗಳ ಆಯ್ತಾ ಎಂದು ಹೇಳುತ್ತಿರಬೇಕಾದ್ರೆ ಶ್ರವಂತಿ ಬಂದು, ಅಯ್ಯೋ ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಾ ಅತ್ತೆ, ಅಕ್ಕನ ಮುಖದ ಮೇಲಿರುವಂತ ದೊಡ್ಡ ದೊಡ್ಡ ಕಲೆಗಳನ್ನ ನೋಡಿ ಮಕ್ಕಳೆಲ್ಲ ದೆವ್ವ ದೆವ್ವ ಅಂತ ಭಯ ಬೀಳ್ತಾರೇನೋ ಅಂತ ಅಕ್ಕನ್ನ ಕರ್ಕೊಂಡ್ ಬರ್ಬೇಡಿ ಅಂತ ಹೇಳಿ ಹೋದ್ಲು ಎಂದು ಹೇಳುತ್ತಾಳೆ. ಆ ಮಾತು ಕೇಳಿ ಪರಿಮಳ ಶಾಕ್. ದೀಪ್ತಿ ಉಕ್ಕಿ ಬರ್ತಿರೋ ದುಃಖವನ್ನ ತಡೀತಾ ಇದ್ದಾಳೆ. ಹಾಗಾದ್ರೆ ನೆನ್ಯಾಕೆ ಬೇಡ ಅನ್ಲಿಲ್ಲ, ಯಾಕೆ ಅಂದ್ರೆ ಈ ಮನೇಲೆ ಅಲ್ಲ ಈ ಊರು ಪೂರ್ತಿ ನಾನೇ ಸುಂದ್ರಿ ಎನ್ನುತ್ತಾಳೆ. ಆ ಮಾತಿಗೆ ಪರಿಮಳ ಮೆಲುನಗೆ ನಕ್ಕು, ಅಂದ ಮುಖದಲ್ಲಿದ್ರೆ ಸಾಕೇನೆ, ಮನಸ್ಸಿನಲ್ಲೂ ಇರ್ಬೇಕಲ್ವಾ? ಬಹುಶಃ ಆ ಪಾರ್ಟಿನಲ್ಲಿ ಎಲ್ರು ನಿನ್ನಂತವರೇನೋ. ನೀನೇ ಹೋಗು, ನಾನು ಬರಲ್ಲ ಎಂದು ಹೇಳುತ್ತಾ ಅಲ್ಲಿಂದ ಎದ್ದು ಹೋಗ್ತಾಳೆ. ಅವಳು ಹೋದ್ ಕೂಡ್ಲೆ ಶ್ರವಂತಿ ಮನಸ್ಸಿನಲ್ಲಿ, ನನ್ನ ಸೌಂದರ್ಯ ನೋಡಿ ಇವ್ರಿಗೂ ಹೊಟ್ಟೆ ಕಿಚ್ಚೆಜ್ಜಾಯ್ತು ಎಂದುಕೊಳ್ಳುತ್ತಾ ಹೋಗುತ್ತಾಳೆ. ಸಂಜೆ ಶ್ರವಂತಿ ಒಬ್ಳೆ ಬರ್ಡೇ ಪಾರ್ಟಿ ಹೋಗ್ತಾಳೆ. ಪರಿಮಳ ಹಾಲ್ನಲ್ಲಿ ಕೂತು, ದೀಪ್ತಿ ಒಂಟಿ ಮಾಡ್ಕೊಡೆ ಎಂದು ಕೂಗುತ್ತಾಳೆ. ದೀಪ್ತಿ ಉತ್ತರಿಸೋದಿಲ್ಲ. ಇದೇನಿದು, ಕೂಗ್ತಿದ್ರೆ ಒಂದಿಲ್ಲ, ಎಲ್ಲಿಗೆ ಹೋದ್ಲ ದೀಪ್ತಿ ಎಂದು ಅಲ್ಲಿಂದ ಎದ್ದು ಮನೆಯೊಳಗಡೆ ನೋಡ್ತಾಳೆ. ಮನೆಯೊಳಗಡೆ ಎಲ್ಲೂ ಸಿಗಲ್ಲ. ಮನೆ ಹಿತ್ತಲಿಗೆ ಬಂದು ನೋಡ್ತಾಳೆ. ದೀಪ್ತಿ ಒಂದು ಹೂವಿನ ಗಿಡದ ಪಕ್ಕ ಕೂತು ಅಳ್ತಾ ಇದ್ದಾಳೆ. ಆ ಅಳು ಕೇಳಿ ಪರಿಮಳ ಹತ್ರ ಬಂದು, ದೀಪ್ತಿ ಯಾಕ ಮಾಡ್ತಿದೀಯಾ? ಕೂಡ್ಲೆ ಕಣ್ಣುರ್ಸ್ಕೊಳ್ತಾ, ಅಯ್ಯೋ ಏನಿಲ್ಲ ಅತ್ತೆ, ಇಲ್ಲಿ ಕೂತಿದ್ದೆ ಅಲ್ಲ, ಗಾಳಿಲೇನೋ ಕಸ ಬಂದು ಕಣ್ಣಿಗೆ ಬಿದ್ದಿದೆ ಅಷ್ಟೇ. ದೌಡಿ ಬಿದ್ರೆ ಬರೋ ಕಣ್ಣೀರ್ಗೂ ಮನಸ್ಸು ಕರಿಗೆ ಬರೋ ಕಣ್ಣೀರ್ಗೂ ವ್ಯತ್ಯಾಸ ನಂಗೆ ಗೊತ್ತಿಲ್ಲ ಅನ್ಕೊಂತೀಯೇನೆ. ಏನಾಯ್ತು ಅಂತ ಹೇಳಿ ಬೆಳಿಗ್ಗೆ ಆ ರಮಣಮ್ಮ ಅಂದ ಮಾತಿಗೆ ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ದಾನೆ. ಅಷ್ಟೇ ಅಲ್ವಾ ಅತ್ತೆ, ಅವರನ್ನೋದ್ರಲ್ಲಿ ತಪ್ಪೇನಿದೆ ಹೇಳಿ, ನಾನ್ ನೋಡೋಕೆ ಚೆನ್ನಾಗಿಲ್ಲ ಅಲ್ವಾ ಅತ್ತೆ? ಬೇಜಾರೇನು ಅಂದ್ರೆ ಮುಖದ ಮೇಲೆ ಮಚ್ಚೆ ಇಟ್ಕೊಂಡು ಹುಟ್ಟಿರೋದು ನನ್ ತಪ್ಪ. ದೇವ್ರು ಕೊಟ್ಟಿರೋ ಮುಖ ಇದು, ಚಿಕ್ಕ ಮಕ್ಕಳು ನನ್ ನೋಡಿ ಭಯ ಬೀಳ್ತಾರೆ ಅಂತ ಶ್ರವಂತಿ ಹೇಳ್ತಿರ್ಬೇಕಾದ್ರೆ ತುಂಬಾ ಬೇಜಾರಾಯ್ತು ಅತ್ತೆ ಅಷ್ಟೇ ಎಂದು ಅಳ್ತಿರ್ಬೇಕಾದ್ರೆ ಪರಿಮಳ ಅವಳ ಪಕ್ಕದಲ್ಲೇ ಕೂತು, ಅಯ್ಯ ಹುಚ್ಚಿ, ಮನುಷ್ಯನ ಮನಸ್ಸು ಚೆನ್ನಾಗಿರ್ಬೇಕೆ ಹೊರತು ಸೌಂದರ್ಯ ಅಲ್ಲ. ಇಷ್ಟು ದಿನ ನಾನು ನಿನ್ನ ಮನಸ್ಸು ಚೆನ್ನಾಗಿದೆ ಅಂತ ಅರ್ಥಕೊಂಡು ಎಲ್ಲರ ಮುಂದೆ ನನ್ನ ದೊಡ್ಡ ಸೊಸೆ ಬಂಗಾರ ಅಂತ ಹೇಳ್ಕೋತಾ ಇದ್ದೆ ಎಂದು ಹೇಳುತ್ತಿರಬೇಕಾದ್ರೆ ದೀಪ್ತಿ, ಅತ್ತೆ ಎದುರುಗಡೆ ಇರೋರಿಗೆ ಕಾಣಿಸೋದು ಮನಸ್ಸಲ್ಲ ಅಲ್ವಾ ಅತ್ತೆ, ಮುಖನೇ ಅಲ್ವಾ? ನನ್ನ ಮುಖ ನೋಡಿ ಯಾರಾದ್ರೂ ಮೆಚ್ಕೋತಾರ ಹೇಳಿ, ಇದೆಲ್ಲ ನನ್ನ ಹಣೆ ಬರಹ ಅಲ್ವೇ ಎಂದು ಅಳುತ್ತಿರಬೇಕಾದರೆ, ಅಯ್ಯೋ ಅಳುವಿಡ್ದೆ, ನೀನ್ ಹೀಗಿದ್ರು ಕೂಡ ಸಂತೋಷವಾಗಿ ಇದೀಯಾ ಅನ್ಕೊಂಡು ಇಷ್ಟು ದಿನ ನಾನು ನಿನ್ನ ಬಗ್ಗೆ ಕಾಳಜಿ ಮಾಡ್ಲಿಲ್ಲ, ಬಾ ನನ್ನ
ಜೊತೆಗೆ ಬಾ, ನಿನ್ನ ಮುಖಾನ ಚೇಂಜ್ ಮಾಡಿ ಸುಂದರವಾಗಿ ಕಾಣಿಸೋ ಹಾಗೆ ಮಾಡ್ತೀನಿ ಎಂದು ಸೊಸೆ ಕೈ ಹಿಡಿದು ತನ್ನ ರೂಮಿಗೆ ಕರೆದುಕೊಂಡು ಹೋಗ್ತಾಳೆ. ಅಡ್ಡದ ಮೇಲಿಟ್ಟಿರೋ ಹಳೆಯ ಪೆಟ್ಟಿಗೆಯನ್ನ ಕೆಳಗಡೆ ತೆಗೆದುಕೊಂಡು ಅದರಿಂದ ಒಂದು ಸೋಪ್ ಅನ್ನು ತೆಗೆದು ಸೊಸೆ ಕೊಡ್ತಾಳೆ. ಆ ಸೋಪ್ ಅನ್ನ ನೋಡಿ ದೀಪ್ತಿ, ಈ ಸೋಪಿನತ್ತೆ ಈ ಹಳೆ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟಿದೀರ್ಯಾಕೆ? ಇದು ತುಂಬಾ ಮಹಿಮೆ ಇರೋ ಸೋಪು, ಅದಕ್ಕೆ ಈ ತರ ಬಚ್ಚಿಟ್ಟಿದೀನಿ. ಮಹಿಮೆ ಇರೋದ? ಹಂಗಂದ್ರೆ ಈ ಸೋಪ್ ಹಚ್ಕೊಂಡು ಸ್ನಾನ ಮಾಡಿದ್ರೆ ಎಷ್ಟೇ ಕಪ್ಪ ಮುಖ ಇದ್ರು ಸರಿ ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾರೆ. ನಿಜನಾ ಅತ್ತೆ? ಹಾ ಹೌದು. ಹಾಗಾದ್ರೆ ನಾನು ಈಗ್ಲೇ ಹೋಗಿ ಈ ಸೋಪ್ ಹಚ್ಕೊಂಡು ಸ್ನಾನ ಮಾಡಿ ಬರ್ತೀನತ್ತೆ ಎಂದು ಹೇಳಿ ಅಲ್ಲಿಂದ ಹೋಗ್ತಾಳೆ. ಪರಿಮಳ ಕೂಡ ಹಾಲ್ನಲ್ಲಿ ಕೂತ್ಕೊಂಡಿದ್ದಾಳೆ. ಸ್ವಲ್ಪ ಹೊತ್ತಿಗೆ ಸ್ನಾನ ಮಾಡಿ ದೀಪ್ತಿ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಂಡು ತನ್ನ ಕಣ್ಣನ್ನ ತಾನೇ ನಂಬಲಿಲ್ಲ. ತನ್ನ ಮುಖದ ಮೇಲಿರೋ ಮಚ್ಚೆಗಳೆಲ್ಲ ಹೋಗಿ ತುಂಬಾ ಸುಂದರವಾಗಿ ಕಾಣಿಸ್ತಿರ್ತಾಳೆ. ಕೂಡಲೇ ಅತ್ತೆ ಬಳಿಗೆ ಓಡೋಡ್ಕೊಂಡು ಬಂದು, ಅತ್ತೆ ಅತ್ತೆ ನೋಡಿ, ತುಂಬಾ ಥ್ಯಾಂಕ್ಸ್ ಅತ್ತೆ. ಹೌದಾ? ಹಾ ಆಯ್ತು, ಇನ್ನೆಂದು ಅಳ್ಬೇಡ ಎನ್ನುತ್ತಿರಬೇಕಾದರೆ ಪಾರ್ಟಿಗೆ ಹೋಗಿದ್ದ ಶ್ರವಂತಿ ವಾಪಸ್ ಬರ್ತಾಳೆ. ಹಾಲ್ನಲ್ಲಿ ಕೂತಿದ್ದ ಸುಂದರವಾದ ದೀಪ್ತಿಯನ್ನು ನೋಡಿ ಶಾಕ್. ಅಕ್ಕ, ಪಾರ್ಟಿಗೆ ಹೋಗಿ ಬರೋದ್ರಲ್ಲಿ ನಿನ್ನಲ್ಲಿ ಇಷ್ಟೊಂದು ಬದಲಾವಣೆನಾ? ಏನು, 1 kg ಮೇಕಪ್ ಹಾಕೊಂಡಿದೀಯಾ ಎನ್ನುತ್ತಿರಬೇಕಾದರೆ ದೀಪ್ತಿ, ಮೇಕಪ್ ಹಾಕೊಳ್ಳುವಂತ ಕರ್ಮ ನನಗ್ಯಾಕೆ, ಇದು ನನ್ನ ಒರಿಜಿನಲ್ ಕಲರ್ ಎನ್ನುತ್ತಿರಬೇಕಾದರೆ ಶ್ರವಂತಿ ನಕ್ಕು, ಸುಮ್ಮಿರಿ ಅಕ್ಕ, ಬಲೆ ಜೋಕ್ ಮಾಡ್ತೀರಾ ನೀವು, ಜಾಕೇನಲ್ವೇ ಅವಳು ಹೇಳ್ತಿರತ್ತೆ ಜಾನೇ ಎಂದು ನಡೆದದ್ದೆಲ್ಲವನ್ನ ಹೇಳ್ತಾಳೆ. ಎಲ್ಲವನ್ನ ಕೇಳಿದ ಶ್ರವಂತಿ, ಅಮ್ಮ ಈ ಕರಿ ಮುಖ ಮ್ಯಾಜಿಕಲ್ ಸೋಪ್ ಹಾಕೊಂಡು ನನಗಿಂತಲೂ ಸುಂದರವಾಗಿ ತಯಾರಾಗಿದ್ದಾಳ? ಅಂದ್ರೆ ಇವತ್ತಿಂದ ಈ ಮನೇಲೆ ಅಲ್ಲ ಈ ಊರಲ್ಲೆಲ್ಲ ನನಗಿಂತ ಸುಂದರಿ ಅಂತ ಹೆಸರು ಗಳಿಸ್ತಾಳ? ನೋ, ಹಾಗಾಗೋಕೆ ನಾನ್ ಬಿಡಲ್ಲ. ಯಾವತ್ತಿಗಾದ್ರೂ ಈ ಊರಲ್ಲಿ ಈ ಮನೆಯಲ್ಲಿ ನಾನೇ ಸುಂದರಿಯಾಗಿರ್ಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮೇಲೋಟಕ್ಕೆ, ನೀನ್ ಹೀಗ್ ಬದಲಾಗಿದ್ದು ನಂಗೆ ತುಂಬಾ ಸಂತೋಷ ಆಗಿದೆ ಅಕ್ಕ ಎಂದು ಅಲ್ಲಿಂದ ಹೋಗ್ತಾಳೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಶ್ರವಂತಿ ನಿದ್ದೆಯಿಂದ ಎದ್ದು ಅತ್ತ ಇತ್ತ ತಿರುಗ್ತಾ, ಅವಳು ನನಗಿಂತಲೂ ಸುಂದರಿಯಾಗಿದ್ದಾಳೆ ಅನ್ನೋ ವಿಚಾರನೇ ನನಗೆ ಸರಿ ಹೋಗ್ತಾ ಇಲ್ಲ. ನಾನು ಅವಳಿಗಿಂತಲೂ ಸುರಸುಂದರಿಯಾಗಿರ್ಬೇಕು. ಏನ್ ಮಾಡ್ತೀನಿ ಅಂತ ನೋಡಿ. ಒಂದ್ ಕೆಲ್ಸ ಮಾಡ್ತೀನಿ, ಈಗ್ಲೇ ಹೋಗಿ ಆ ಸೋಪ್ ಕದ್ದು ಅದನ್ನ ಹಚ್ಕೊಂಡು ಇವಳಿಗಿಂತಲೂ ಚೆನ್ನಾಗಿ ಕಾಣಿಸ್ತೀನಿ. ಈಗ್ಲೇ ಇಷ್ಟು ಸುಂದರವಾಗಿರೋ ನಾನು ಅದನ್ನ ಹಚ್ಕೊಂಡ್ರೆ ಇನ್ನೂ ಸುಂದರವಾಗಿ ಕಾಣಿಸ್ತೀನಿ. ಆಗ ಈ ಮನೇಲಿ ಮಾತ್ರ ಅಲ್ಲ ಊರಲ್ಲೆಲ್ಲ ನಾನೇ ಸುರಸುಂದರಿ ಎಂದುಕೊಳ್ಳುತ್ತಾ ಮೆಲ್ಲಗೆ ದೀಪ್ತಿ ರೂಮಿಗೆ ಬಂದು ಸೋಪ್ ತೆಗೆದುಕೊಂಡು ತನ್ನ ರೂಮಿಗೆ ಬರ್ತಾಳೆ. ಆ ಸೋಪ್ ಹಚ್ಕೊಂಡು ಆ ರಾತ್ರಿನೇ ಸ್ನಾನ ಮಾಡಿ ಮಲಗ್ತಾಳೆ. ಬೆಳಿಗ್ಗೆ ತನ್ನ ರೂಮ್ ನಲ್ಲಿ ಸೋಪ್ ಕಾಣಿಸ್ತಿಲ್ಲ ಅಂತ ದೀಪ್ತಿ ನೇರವಾಗಿ ಅತ್ತೆ ಬಳಿ ಬಂದು, ಅತ್ತೆ ನೀವು ಕೊಟ್ಟಿರೋ ಸೋಪು ಕಾಣಿಸ್ತಿಲ್ಲ, ನೀವೇನಾದ್ರೂ ತಗೊಂಡ್ರಾ? ಅಯ್ಯ ನಾನ್ ತೆಗಿಲಿಲ್ಲ ಅಮ್ಮ, ಶ್ರವಂತಿ ಏನಾದ್ರೂ ತೆಗೆದ್ಲಾ ಕೇಳು. ದೀಪ್ತಿ ಶ್ರವಂತಿ ರೂಮಿಗೆ ಬಂದು ನೋಡ್ತಾಳೆ. ಮಂಚದ ಮೇಲೆ ಕಪ್ಪುಗೆ ಕುರೂಪಿಯಾಗಿ ಮಲಗಿರುವಂತಹ ಶ್ರವಂತಿ ನೋಡಿ ದೀಪ್ತಿ ಶಾಕ್ ಆಗಿ ಜೋರಾಗಿ ಕಿರಿಸ್ತಾಳೆ. ಅತ್ತೆ ಅತ್ತೆ ಸ್ವಲ್ಪ ಬೇಗ ಬನ್ನಿ. ಆ ಕೂಗಿಗೆ ನಿದ್ದೆಯಿಂದಿದ್ದ ಶ್ರವಂತಿ, ಅಯ್ಯೋ ಏನಕ್ಕ ಅಷ್ಟು ಜೋರಾಗಿ ಕೂಗ್ತಿದ್ದೀರಾ? ಬಹುಶಃ ನನ್ನ ಸೌಂದರ್ಯ ನೋಡಿ ತಡ್ಕೊಳಕ್ ಆಗ್ದೆ ಅತ್ತೆಗೆ ಕೂಗಿರ್ಬೇಕು. ಒಂದ್ಸರಿ ನಾನು ಕೂಡ ನನ್ನ ಅಂದವನ್ನ ನೋಡ್ಕೊಳ್ಳೋಣ ಕನ್ನಡಿನಲ್ಲಿ ಎಂದುಕೊಳ್ಳುತ್ತಾ ತನ್ನನ್ನೇ ತಾನು ಕನ್ನಡಿಯಲ್ಲಿ ನೋಡಿ ಶಾಕ್. ಬೇಜಾರಾಗಿ ಅಳ್ತಾ, ಅಯ್ಯೋ ಎಂಥ ಕೆಲ್ಸ ಆಗೋಯ್ತು, ಏನು ಅನ್ಕೊಂಡ್ರೆ ಇನ್ನೇನೋ ಆಗೋಯ್ತು ಅಯ್ಯೋ ಎಂದು ಅಳುತ್ತಾ ರಾತ್ರಿ ತಾನು ಮಾಡಿದ ಕೆಲಸವನ್ನ ಅತ್ತೆಗೆ ದೀಪ್ತಿಗೆ ಹೇಳ್ತಾಳೆ. ಆ ಮಾತುಗಳನ್ನು ಕೇಳಿದ ಅತ್ತೆ, ನೋಡಿದೇನೆ ಅತಿ ಆಸೆಯಿಂದ ದುರಾಸೆಯಿಂದ ಮಾಡಿದ ಕೆಲ್ಸ ತಕ್ಕ ಶಾಸ್ತಿಯಾಗಿದೆ, ಅನುಭವಿಸು ಎನ್ನುತ್ತಾಳೆ. ಆ ಮಾತಿಗೆ ಶ್ರವಂತಿ ಅಳ್ತಾ ಇದ್ದಾಳೆ. ಹೀಗೆ ಶ್ರವಂತಿ ತನ್ನ ಅಕ್ಕನಿಗಿಂತ ಹೆಚ್ಚು ಸುಂದರವಾಗಿರಬೇಕು ಅನ್ಕೊಂಡು ಇದ್ದ ಸೌಂದರ್ಯವನ್ನು ಕಳ್ಕೊಂಡು ಬಾಧೆ ಪಡ್ತಾ ಇದ್ದಾಳೆ. ನಮಸ್ಕಾರ, ನಾನು ನೀವೆಲ್ಲ ಮೆಚ್ಕೊಂಡ ಅತ್ತೆ. ಹಾಯ್, ನಾನು ನೀವು ಮೆಚ್ಚಿದ ಸೊಸೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನು ಮೆಚ್ಚಿಸೋಕೆ, ನಿಮ್ಮನ್ನ ಸಂತೋಷಗೊಳಿಸೋಕೆ ನಮ್ಮ ಮಹಾ ಟಿವಿಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾದ್ರೆ ಯಾಕೆ ತಡ? ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಒತ್ತಿ. ನಿಮಗೆ ಅತ್ತೆ ಇಷ್ಟವೋ ಇಲ್ಲ ಸೊಸೆ ಇಷ್ಟನೋ ತಿಳಿಸಿ. ನೋಡ್ತಾ ಇರಿ ಮಹಾ ಟಿವಿ.